ಸಲಾಂ ಆರತಿಯ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ. ಕೊಲ್ಲೂರು ಮೂಕಾಂಬಿಕೆಗೆ ಪ್ರತಿ ಸಂಜೆ ಸಲಾಂ ಆರತಿ ಅಂತ ಒಂದು ಆರತಿ ಮಾಡಲಾಗುತ್ತೆ. ಅದು ಟಿಪ್ಪು ಸುಲ್ತಾನನ ಕಾಲದಿಂದ ನಡ್ಕೊಂಡು ಬಂದಂಥದ್ದು. ಟಿಪ್ಪು ಸುಲ್ತಾನ ಆ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಆ ದೇವಸ್ಥಾನದಲ್ಲಿ ಸಲಾಂ ಆರತಿಯನ್ನು ಆಗಿನ ಕಾಲದಿಂದಲೂ ಮಾಡ್ಕೊಂಡು ಬರಲಾಗ್ತಾ ಇದೆ ಅನ್ನೋದು ನಂಬಿಕೆ. ಅದಕ್ಕೆ ಐತಿಹಾಸಿಕ ಆಧಾರಗಳಿವ್ಯಾ ಅಂತ ಕೇಳಿದ್ರೆ ದೇವಸ್ಥಾನದವ್ರು ಇಲ್ಲ ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್ಲಿ ಸಲಾಂ ಆರತಿ ಮೇಲುಕೋಟೆಯಲ್ಲೂ ನಡೀತಾ ಇದೆ. ಮೇಲುಕೋಟೆ ದೇವಸ್ಥಾನದಲ್ಲಿ ಸಲಾಂ ಆರತಿ ನಡೆಯುತ್ತೆ. ಯಾಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳಿದೆ ಅಂದರೆ, ಇತಿಹಾಸ ಹೇಳೋದು 1790 ನರಕ ಚತುರ್ದಶಿ ದಿವಸ ಟಿಪ್ಪು ಸುಲ್ತಾನ ಮೇಲುಕೋಟೆಗೆ ಬಂದು 700 ಅಯ್ಯಂಗಾರರ ಮಾರಣ ಹೋಮ ಮಾಡ್ದ ಅಂತ ಇತಿಹಾಸ ಹೇಳೋದು. ಅಂಥ ಮೇಲುಕೋಟೆಯಲ್ಲಿ ಟಿಪ್ಪು ಸುಲ್ತಾನನ ಹೆಸರಿಗೆ ಸಲಾಂ ಆರತಿ ಹೆಂಗೆ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಶಲ್ವಪಿಳ್ಳೈ ಅಯ್ಯಂಗಾರ್ ಸೇರಿದಂತೆ ಅನೇಕರು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಈ ಮೇಲುಕೋಟೆಯಲ್ಲಿ ಟಿಪ್ಪು ಸುಲ್ತಾನನ ಗೌರವಾರ್ಥ ಹಿಂದೂ ದೇವಸ್ಥಾನವೊಂದರಲ್ಲಿ ಸಲಾಂ ಆರತಿ ಮಾಡೋದು ಹೆಂಗೆ ಅಂದರೆ, ಯಹೂದಿಗಳ ಸಿನೆಗಾಜ್ನಲ್ಲಿ, ಯಹೂದಿ ಸಮುದಾಯದವರು ತಮ್ಮ ಪ್ರಾರ್ಥನಾ ಮಂದಿರಗಳನ್ನು ಸಿನೆಗಾಜ್ ಅಂತ ಕರೀತಾರೆ. ಯಹೂದಿಗಳ ಸಿನೆಗಾಜ್ನಲ್ಲಿ ಹಿಟ್ಲರ್ನಿಗಾಗಿ ಪ್ರತಿ ಸಂಜೆ ಒಂದು ಪ್ರಾರ್ಥನೆ ಮಾಡ್ದಂಗೆ, ಯಹೂದಿಗಳ ಮಾರಣ ಹೋಮ ಮಾಡಿದ ಹಿಟ್ಲರ್ನಿಗಾಗಿ ಯಹೂದಿಗಳ ಸಿನೆಗಾಜ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ದಂಗೆ. ಅಥವಾ ಅಮೇರಿಕದ ಚರ್ಚ್ನಲ್ಲಿ ಒಸಾಮಾ ಬಿನ್ ಲಾಡನ್ಗಾಗಿ ಪ್ರತಿ ಸಂಜೆ ಒಂದು ಪ್ರಾರ್ಥನೆ ಮಾಡ್ದಂಗೆ. ಇನ್ನೂ ಲೋಕಲೈಸ್ ಮಾಡಿ ಹೇಳಬೇಕು ಅಂದರೆ, ಪಾಲಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟಂಥವರು ನಡೆದುಕೊಳ್ಳುವ ದೇವಸ್ಥಾನವೊಂದರಲ್ಲಿ ವೀರಪ್ಪನ ಹೆಸರಿಗೆ ಪ್ರತಿ ಸಂಜೆ ಪ್ರಾರ್ಥನೆ ಮಾಡ್ದಂಗೆ. ಬೇಸಿಕಲಿ ಈ ಪದ್ಧತಿಯನ್ನು ನಿಲ್ಲಿಸಿ ಅಂತ ಶಲ್ವಪಿಳ್ಳೈ ಅಯ್ಯಂಗಾರ್ ಸೇರಿದಂತೆ ಅನೇಕರ ಆಗ್ರಹ ಮಾಡ್ತಾ ಇದ್ದಾರೆ. ಏನು ಅವರ ವರ್ಷನ್ ಏನು ಕೇಳಿಸ್ಕೊಳ್ಳಿ. ಪ್ರತಿನಿತ್ಯ 7 ಸಾಯಂಕಾಲ ಟೈಮಲ್ಲಿ ಅಲ್ಲಿ ನಡೀತದಿಂತ ಸೇವೆ. ಆ ಸೇವೆ ಉದ್ದೇಶ ಏನಪ್ಪ ಅಂತಂದರೆ, ಸೇವೆ ಪೂಜೆ ಎಲ್ಲ ಮುಗಿಸಿ ಹೊರಗೆ ಬಂದು ಅರ್ಧ ಸಲಮ ಅಂತೇಳಿ ಅರ್ಧ ನಡುವನ್ನು ಬಗ್ಗಿಸಿ ಆ ಹಲ್ಲನಿಗೆ ಒಂದು ನಮನ ಸಲ್ಲಿಸುವಂಥ ಒಂದು ಉದ್ದೇಶ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ನಿಲ್ಲಿಸ್ಬೇಕು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬೇರೆ ಯಾವುದೋ ಒಂದು ಅನ್ಯ ಧರ್ಮ ದೇವರುಗಳಿಗಾಗ್ಬೋದು ರಾಜರುಗಳಿಗಾಗ್ಬೋದು ವಿಶೇಷವಾದಂಥ ಒತ್ತನ್ನು ಕೊಡುವಂಥ ಪ್ರಾಮುಖ್ಯತೆ ನಮಗೇನಿಲ್ಲ. ಹಾಗಾಗಿ ನಾವು ಸನಾತನ ಹಿಂದೂ ಧರ್ಮದಲ್ಲಿದ್ದೀವಿ. ನಮ್ಮ ಆಗಮಯುಕ್ತವಾಗಿ ಶಾಸ್ತ್ರ ಪ್ರಕಾರವಾಗಿ ಏನು ಪೂಜೆ ಇಡ್ತದೋ ಆ ರೀತಿ ಪೂಜೆಯನ್ನು ಸಲ್ಲಿಸುವುದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಅದರಿಂದ ಈ ಒಂದು ಸಲಾಂ ಬುಧವಟ್ಟಿಗೆ ಸಲಾಂ ಅಂತ ಏನಿದೆ ಅದನ್ನು ಹೆಸರನ್ನು ರದ್ದುಗೊಳಿಸಿ. ಈ ಸಲಾಂ ಪದ್ಧತಿ ಬಂದಿರೋದು ಟಿಪ್ಪು ಸುಲ್ತಾನನ ಆಳ್ವಿಕೆಯ ನಂತರ. ಆ ಸರ್ವಾಧಿಕಾರತ್ವವನ್ನು ತೆಗೆದುಕೊಂಡಿದ್ದು ಟಿಪ್ಪು ಸುಲ್ತಾನ್. ಹಾಗಾಗಿ ಟಿಪ್ಪು ಸುಲ್ತಾನ್ ಕಾಲದಿಂದ ಬಂದಿದೆ ಅಂತ ಹೇಳ್ತಾರೆ. ಆದರೆ ಲಿಖಿತ ದಾಖಲೆಗಳು ನಮಗೆ ಸಿಗೋದಿಲ್ಲ. ದೀವಟ್ಟಿಗೆ ಅಥವಾ ಬೆಂಕಿಯಲ್ಲಿ ದೊಂದಿ ಪಂಜನ್ನು ಹಿಡಿಯುವಂತಹ ಕ್ರಮ ನಮಗೆ ಅನಾದಿ ಕಾಲದಿಂದ ದೇವಸ್ಥಾನಗಳಲ್ಲಿದೆ. ಆದರೆ ಇಲ್ಲಿ ಮಾತ್ರ ನೀವು ಅರ್ಧ ಬಗ್ಗಿ ಸಲಾಂ ಥರ ಮಾಡ್ತೀರಿ, ಆದ್ದರಿಂದ ಇದು ಇನ್ಫ್ಲೂಯೆನ್ಸ್, ಇದು ಬೇರೆಯವರ ಇನ್ಫ್ಲೂಯೆನ್ಸ್. ಆಧಾ ಸಲಾಂ, ಅದಕ್ಕೊಂದು ಮಾತನ್ನು ಹೇಳ್ತಾರೆ, ಅಲ್ಲಾಕೋ ಪೂರಾ ಸಲಾಂ ಸುಲ್ತಾನ್ ಕಾ ಆಧಾ ಸಲಾಂ ಅಂತ ಒಂದು ಪದ್ಧತಿ ಇತ್ತು ಅವರಲ್ಲಿ. ಅವರ ದೇವತೆಗಳಿಗೆ ಪೂರ್ಣ ಸಲಾಮನ್ನು ಮಾಡಬೇಕು, ಬೇರೆಯವರಿಗೆಲ್ಲ ಸುಲ್ತಾನರ ಸಮಾನ, ಆದ್ದರಿಂದ ಅವರಿಗೆಲ್ಲ ಆಧಾ ಸಲಾಂ ಮಾಡಬೇಕು ಅಂಥೇಳಿ ಆಧಾ ಸಲಾಂ ಪದ್ಧತಿ ಬಂತು ಅಂತ ಹೇಳಿ ಕೆಲವಷ್ಟು ಜನ ಹೇಳ್ತಾರೆ. ಆದರೆ ಇದಕ್ಕೆ ದಾಖಲೆ ಇಲ್ಲ. ಪರ್ಷಿಯನ್ ಭಾಷೆಯ ಮಿಶ್ರಣ ಯಾವಾಗ ಜಾಸ್ತಿ ಆಯಿತು ಕರ್ನಾಟಕದಲ್ಲಿ ಅದೆಲ್ಲ ಇತಿಹಾಸವನ್ನು ತೆಗೆದುಕೊಂಡ್ರೆ ಇವರ ಕಾಲಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅದಲ್ಲ. ಆದರೆ ಈಗ ಜನ ಏನು ಹೇಳ್ತಾ ಇದ್ದಾರೆ, ಈ ಆಧಾ ಸಲಾಂ ಯಾಕೆ ಅಂದರೆ ಅರ್ಧ ಬಗ್ಗೆ ಸಲಾಂ ಮಾಡೋದು ಯಾಕೆ? ಆ ಸಲಾಮು ಎಲ್ಲೋ ಒಂದು ಕಡೆ ಆವತ್ತಿನ ಕಾಲದಲ್ಲಿ ಹಿಂದೂ ದೇವತೆಗಳಿಗೆ ಪೂರ್ಣವಾಗಿ ಬಲ ಇಲ್ಲ, ನಮ್ಮ ದೇವತೆಗಳಿಗೆ ಮಾತ್ರ ಬಲ ಇದೆ ಅಂತ ಅವರು ಹೇಳಿದ್ರು. ಆ ಪದ್ಧತಿಯನ್ನು ನೀವು ಯಾಕೆ ಅನುಸರಿಸ್ತೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಇದನ್ನು ದೇವಾಲಯದ ಆಡಳಿತ ಮಂಡಳಿಗಳು ಅಲ್ಲಿನ ಧರ್ಮಕರ್ತರ ಜೊತೆಗಳಲ್ಲೆಲ್ಲ ಮಾತಾಡಿ ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.